ಸೌತೆಯ ಬಳ್ಳಿ ಲಾಸ್ಟಿಗೆ ಸಾಯಲಿಕ್ಕಾಗೋ ಹೊತ್ತಿಗಾಗೋ ಉಂಟಲ್ಲ, ಅದರಲ್ಲಿ ಚಿಕ್ಕ ಚಿಕ್ಕ ಮಿಡಿಗಳಾಗ್ತದೆ ಆಯ್ತಾ. ಮಿಡಿಗಳು ಅಂತ ಹೇಳಿದರೆ ಮತ್ತೆ ಅದು ದೊಡ್ಡಾಗುವುದಿಲ್ಲ, ಸಾಯಲಿ ಅಂದರೆ ಹುಳ ಆಗೋದು, ಕೆಟ್ಟಾಗುವಂಥದ್ದು ಹೀಗೆಲ್ಲ ಆಗ್ತಾ ಇರ್ತದೆ ಆಯ್ತಾ. ಆ ಸಂದರ್ಭದಲ್ಲಿ ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ ಇದನ್ನು ಹಾಳು ಮಾಡೋದಿಲ್ಲ ಆ ಮಿಡಿಯನ್ನು, ಮತ್ತು ಅದಕ್ಕೆ ಬಳ್ಳಿಗೆ ಕೂಡ ಜಾಸ್ತಿ ಲೈಫ್ ಇರೋದಿಲ್ಲ, ಚಿಕ್ಕ ಚಿಕ್ಕ ಮಿಡಿಗಳಾಗಿ ಉಳಿಯೋದಲ್ಲ. ಅದನ್ನೆಂತ ಮಾಡ್ತೇವೆ ಅಂತ ಹೇಳಿದರೆ ಕೊರೆದು ಒಣಗಿಸಿಟ್ಟು, ಅಜ್ಜಿಯಂದಿರೆಲ್ಲ ಹೇಗೆ ಮಾಡ್ತಿದ್ರು ಅಂತ ಹೇಳಿದರೆ ಕೊರೆದು ಒಣಗಿಸಿಟ್ಟು ಅದಕ್ಕೆ ಬೇಕಾಗುವ ಉಪ್ಪಿನಾಯಿ ಮಾಡೋದು. ಸೌತೆ ಉಪ್ಪಿನಕಾಯಿ ಹೀಗೆ ಹಸಿಯಾಗಿಯೇ ಮಾಡೋದು ಅಂತೇಳಿ ಆದರೆ ಅದಕ್ಕೆ ಜಾಸ್ತಿ ಲೈಫ್ ಇಲ್ಲಲ್ಲ, ಒಂದು 2-3 ದಿವಸದಲ್ಲಿ ಅದು ಮುಗಿಸಬೇಕು, ಅದರಲ್ಲಿ ಹಾಳಾಗ್ತದೆ. ಹಾಗಾಗಿ ಇದನ್ನು ಒಣಗಿಸಿಟ್ಟು ಅದನ್ನು ಉಪ್ಪಿನಕಾಯಿ ಮಾಡಿ ಬೇಕಾಗುವಾಗ ಮಾಡಿಕೊಂಡು ತಿಂತಾ ಇದ್ರು. ಹೇಗೆ ಅಂತೇಳಿ ಅದನ್ನು ಇವತ್ತು ನಾನು ತೋರಿಸಿಕೊಡ್ತಾ ಇದ್ದೇನೆ ಆಯಿತಾ. ಹೇಗೆ ಅಂತೇಳಿ ನೋಡು, ಇದೆಲ್ಲ ನೋಡಿ, ಚಿಕ್ಕ ಚಿಕ್ಕ ಮಿಡಿಗಳು ಕೊಯ್ತಾ ಇದ್ದೇನೆ. ಮತ್ತು ಬಳ್ಳಿಯ ನಡುವಲ್ಲಿ ಆದ ಕಾರಣ ಒಬ್ಬನೇ ನಡು ಈಗ ಹೊತ್ತು ನೋಡಲಿದೆ, ಅಂದರೆ ಆಗುವುದೆಲ್ಲ ಆಗಿ ಮುಗಿಲಿ ಅಂತೇಳಿ. ನೋಡಿ ಇದು ಮಿಡಿಯೆಲ್ಲ ಯಾವ ರೀತಿಯಾಗಿ ಉಂಟು ಅಂತೇಳಿ, ಈ ರೀತಿಯಾಗಿ ಕೆಟ್ಟಾಗಲಿಕ್ಕೆಲ್ಲ ಶುರು ಆಗ್ತದೆ ನೋಡಿ. ಇನ್ನಿದು ದೊಡ್ಡಾಗುವುದು ಹೇಗೆ ಈ ರೀತಿಯಾಗಿ ಆದರೆ, ಹಾಗೆ ಅದನ್ನು ಕೊಯ್ದು ಬೇಗ ಉಪಯೋಗಿಸಿಕೊಳ್ಳುವಂಥದ್ದು. ನಾವು ಉಪ್ಪಿನಕಾಯಿ ಮಾಡಲಿಕ್ಕೆ ಇರುವುದು ಆದಷ್ಟು ಎಳತ್ತೆ ಆಗಬೇಕು, ಹೀಗಿರುವ ಸೈಸಿಂದ ಆಗಬೇಕು, ಹೀಗಿರುವುದು ಆಗಬಾರ್ದು. ಹೋಳುಗಳು ಇದೇ ಥರ ಮಾಡಿದರೆ ಸಾಕು, ಇದರಿಂದ ಸಣ್ಣ ಮಾಡೋದು ಬೇಡ. ಮತ್ತು ಅದು ನಾಳೆ ಅದನ್ನು ಬಿಸಿಲಿಗೆ ಒಣಗಿಸ್ಲಿಕ್ಕೆ ಉಂಟು. ಸೌತೆಕಾಯಿ ಬಳ್ಳಿ ಇಳಿಯುವಾಗ ಸಿಕ್ಕಿದ ಮಿಡಿ, ಚಿಕ್ಕ ಮಿಡಿಯೆಲ್ಲ ಪದಾರ್ಥಕ್ಕೆ ಅಷ್ಟು ಒಳ್ಳೆಯದಾಗುವುದಿಲ್ಲ, ಅದು ಕಹಿ ಇರ್ತದೆ. ಮತ್ತು ಅದು ಹಾಳಾಗುವುದಕ್ಕೂ ಆಯಿತು, ಮತ್ತು ಮಳೆಗಾಲದಲ್ಲಿ ಒಂದು ಟೇಸ್ಟು ಬೇರೆ ಒಂದು ಟೇಸ್ಟ್ ಆಗ್ತದೆ ಇದು ಒಣಗಿಸಿಟ್ಟರೆ. ಮೊದಲು ನಾವೆಲ್ಲ ಚಿಕ್ಕದಿರುವಾಗ ಗದ್ದೆಯಲ್ಲಿ ನಮ್ಮ ತಂದೆಯವರೆಲ್ಲ ಬೆಳೀತಿದ್ರು ತುಂಬ ಸೌತೆ ಎಲ್ಲ. ಆಗ ಲಾಸ್ಟಿಗೆ ಹಣ್ಣೆಲ್ಲ ಕೊಯ್ದಾಗಿ ಎರಡನೇ ಬಿಡುವ ಹೂ ಬಿಟ್ಟು ಬರುವ ಮಿಡಿಯನ್ನು ನಮ್ಮ ಅಜ್ಜಿಯಂದಿರು ಹೀಗೆ ಕೊರೆದು ಉಪ್ಪಿನಕಾಯಿ ಎಲ್ಲ ಮಾಡಿ ನಮಗೆ ಕೊಟ್ಟುಕೊಂಡಿದ್ದರು. ಭಯಂಕರ ಟೇಸ್ಟಾಗಿ ಉಂಡಿತ್ತಾಗ ನಮಗೆ. ಮೊದಲೆಲ್ಲ ನಮ್ಮಲ್ಲಿ ಸೌತೆ ಬಳ್ಳಿ ಎಳೆಯುವಾಗ ಒಂದೊಂದು ಬುಟ್ಟಿ ಮಿಡಿಗಳೆಲ್ಲ ಸಿಕ್ಕಿಕೊಂಡಿತ್ತು, ಅದನ್ನು 2-3 ಜನ ಸೇರಿ ನಾವು ಕೊರೆಯುವಂಥದ್ದು. ಚಿಕ್ಕ ಮಕ್ಕಳೆಲ್ಲ ಸೇರ್ತೇವೆ ನಾವು, ಅಜ್ಜಿಯಂದಿರು ತಾಯಂದಿರೆಲ್ಲ ಹೀಗೆ ಮೆಟ್ಟುಗತೆಯಲ್ಲಿ ಕೂತು ಕೊರೆದು ಕೊರೆದು ಹಾಕೋದು. ನಾವು ತಿರುಳು ತೆಗೆದು ಅದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕೋದು. ಆಗ ಕಾಣಲಿಕ್ಕೂ ಒಂದು ಚಂದ, ನಾವೆಲ್ಲ ತುಂಬ ಮಾತಾಡಿಕೊಂಡು ಖುಷಿಯಲ್ಲಿ ಕೆಲಸಗಳನ್ನೆಲ್ಲ ಮಾಡಿಕೊಂಡಿದ್ದದ್ದು ಖುಷಿಯಾಗಿ ಉಂಡಿತ್ತಾಗ. ಸೌತೆಕಾಯಿ ಹೋಳಿಗೆ ನಾನು ಉಪ್ಪನ್ನು ಹಾಕಿ ಬೆರೆಸಿಡ್ತೇನೆ. ನಾಳೆ ಇದನ್ನು ಬಿಸಿಲಿಗೆ ಇಡಲಿಕ್ಕೆ ಉಂಟು. ಉಪ್ಪು ಹಾಕುವಾಗ ತುಂಬ ಹಾಕೋದು ಬೇಡ, ಸ್ವಲ್ಪ ಅದು ಕಹಿ ಹೋಗಲಿಕ್ಕೆ ಮತ್ತು ಒಣಗಿಸಿಡುವಂಥದ್ದಲ್ಲ, ಆದ ಕಾರಣ ಉಪ್ಪು ಸ್ವಲ್ಪ ಹಾಕೋದು. ತುಂಬ ಉಪ್ಪು ಹಾಕಿದರೆ ಉಪ್ಪು ನೀರಲ್ಲಿ ಮತ್ತೆ ಬೊದಲಿಸಿ ತೊಳಿಲಿಕ್ಕೆ ಉಂಟು ಅದನ್ನು ಉಪ್ಪಿನಕಾಯಿ ಮಾಡಲಿಕ್ಕೆ ಆಗುವಾಗ. ನಿನ್ನೆ ಉಪ್ಪು ಬೆರೆಸಿ ಇಟ್ಟ ಹೋಳುಗಳು ಇವತ್ತು ಕಹಿ ನೀರೆಲ್ಲ ಬಿಟ್ಟು ಹೀಗೆ ಆಗಿದೆ ನೋಡಿ. ಇದನ್ನು ಇನ್ನು ಬಿಸಿಲಿಗೆ ಹರಗುದು. ಎಲ್ಲ ಹೋಳುಗಳನ್ನು ಹೀಗೆ ಮೊಗಚಿ ನಿಲ್ಲುವ ಹಾಗೆ ಇಡಬೇಕು, ಒಳ್ಳೆ ಬಿಸಿಲಾಗ್ತಾಗಬೇಕು ಅದಕ್ಕೆ. ಫ್ರೆಂಡ್ಸ್ ಇದು ನೋಡಿ, ಒಂದು 5-6 ದಿವಸಗಳ ಬಿಸಿಲಿನಲ್ಲಿ ಒಣಗಿಸಿ ಆಗುವಾಗ ಸೌತೆ ಯಾವ ರೀತಿಯಾಗಿ ಒಣಗಿದೆ ಅಂತೇಳಿ ನೋಡಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಆಗಿದೆ, ದೊಡ್ಡ ದೊಡ್ಡ ಹೋಳು ಮಾಡಿದ್ದೆ ನೋಡಿ, ಸಾಂಬಾರಿಗೆಲ್ಲ ಕೊರೆಯೋ ರೀತಿಯಲ್ಲಿ ಹೀಗಾಗಿದೆ. ಇನ್ನಿಗೆ ಇದನ್ನು ಉಪ್ಪಿನಕಾಯಿ ಮಾಡೋದು ಯಾವ ರೀತಿಯಾಗಿ ಅಂತೇಳಿ ನೋಡುವ. ನಾವು ಬೇಸಿಗೆಯಲ್ಲಿ ಒಳ್ಳೆ ಬಿಸಿಲಿರುವಾಗ ಒಣಗಿಸಿಡೋದು, ನಮಗೆ ಮಳೆಗಾಲದಲ್ಲೆಲ್ಲ ಉಪ್ಪಿನಕಾಯಿ ಮಾಡುವ ರೀತಿಯಲ್ಲಿ ಮಾಡುವಂತ ನೋಡಿ, ಒಳ್ಳೆ ಟೈಟಾಗಿ ಕಟ್ಟಿಟ್ಟುಕೊಂಡ್ರೆ ಅಂತ ಆಗುವುದಿಲ್ಲ. ಫ್ರೆಂಡ್ಸ್ ಇನ್ನೀಗೆ ಸೌತೆಯ ಹೋಳುಗಳನ್ನು ಒಂದು ಸಲ ಅದು ತೊಳಿಬೇಕು. ತೊಳೆಯುವುದು ನಾವು ಕಡು ಉಪ್ಪು ನೀರಿನಲ್ಲಿ ತೊಳೆಯುವಂಥದ್ದು ಆಯಿತಾ. ನೋಡಿ ನಾನಿಲ್ಲಿ ಕಡು ಉಪ್ಪು ನೀರನ್ನು ತಗೊಂಡಿದ್ದೇನೆ. ನಾವು ಕಡು ಉಪ್ಪು ನೀರು ಅಂತ ಹೇಳಿದರೆ ಮಾಡಿಟ್ಟುಕೊಳ್ತೇವೆ, ಉಪ್ಪಿನಕಾಯಿ ಎಲ್ಲ ಮಾಡಲಿಕ್ಕೆ ಬೇಕಾಗುವಾಗ ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಬಿಸಿಲಿನಲ್ಲೆಲ್ಲ ಒಣಗಿಸಿಟ್ಟು
ತೆಗೆದಿಟ್ಟಂಥದ್ದು. ಹಾಗಾಗಿ ಇದರಲ್ಲಿ ಧೂಳು ಎಂತಾದರೂ ಬಂದು ಕೂತ್ಕೊಂಡಿದ್ರೆ ಹಾಗಿರುವಂಥ ವಿಷಯದಲ್ಲೆಲ್ಲ ಅಮ್ಮ ಕ್ಲೀನ್ ಆಗ್ತದೆ ನೋಡು, ಉಪ್ಪಿನಾಯಿ ಮಾಡುವಾಗ ತೊಳೆದೆ. ಇನ್ನೇಗೆ ಸೌತೆಗೆ ಉಂಟಲ್ಲ ಇದೇ ಕಡು ಉಪ್ಪು ನೀರನ್ನು ಹಾಕಿ ನೆನೆಸಿಡುವಂಥದ್ದು, ಇದು ಸರಿಯಾಗಿ ನೆನೆದಾಗುವಾಗ ಒಳ್ಳೆ ಅರಳಿ ಬರ್ತದೆ. ಇದು ಫ್ರೆಂಡ್ಸ್ ಇದೀಗ ನೋಡಿ ಫುಲ್ ನೆನೆದಾಗುವಾಗ ನೋಡಿ ಯಾವ ರೀತಿಯಾಗಿ ಅರಳಿಕೊಂಡಿದೆ ಅಂತೇಳಿ ನೋಡಿ. ಎಲ್ಲ ಎಲ್ಲವನ್ನು ಕೂಡ ಹಾಕಿಕೊಂಡದ್ದು ಎನ್ನೇಗೆ ಇದನ್ನು, ಈ ಉಪ್ಪು ನೀರುಂಟಲ್ಲ ಇದರಲ್ಲಿರುವಂಥದ್ದು ಅದು ಬೇಡ ನಮಗೆ, ಅದರಿಂದ ತೆಗೆದು ನಾನು ಬೇರೊಂದು ಪಾತ್ರಕ್ಕೆ ಹಾಕಿಕೊಳ್ತೇನೆ. ಅದರಲ್ಲಿರುವಂಥ ಉಪ್ಪು ನೀರು ಅಷ್ಟು ಒಳ್ಳೆಯದಾಗುವುದಿಲ್ಲ ನಮಗೆ ಉಪ್ಪಿನಕಾಯಿ ಮಾಡಲಿಕ್ಕೆ. ಇದೀಗ ಈ ಉಪ್ಪಿನಕಾಯಿಯ ಮಸಾಲೆಯನ್ನು ಮಾಡಲಿಕ್ಕೆ ಸಾಸಿವೆ, ಮೆಣಸು ಮತ್ತು ಅರಸಿನ ಹುಡಿ ಬೇಕಾಗುವಂಥದ್ದು. ಎರಡು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು ಸಾಸಿವೆ ಮತ್ತು ಮೆಣಸು 100 ಗ್ರಾಮಿನಷ್ಟು ತಗೊಂಡದ್ದು. ಊರ ಮೆಣಸು ನೋಡಿ ಒಳ್ಳೆ ಖಾರ ಇರುವಂಥ, ನಾವು ಉಪ್ಪಿನಕಾಯಿ ಮಾಮೂಲಿ ಉಪಯೋಗಿಸುವಂಥ ಮೆಣಸು. ಕಲ್ಲನ್ನು ಕೂಡ ಚೆನ್ನಾಗಿ ತೊಳೆದು ನಿನ್ನೆ ತೊಳೆದು ಒಣಗಿಸಿಟ್ಟಿದ್ದೆ ಬಟ್ಟೆಯಲ್ಲೆಲ್ಲ ಒರೆಸಿ, ಉಪ್ಪಿನಕಾಯಿಗಾಗುವಾಗ ಹಾಳಾಗುವುದು ಬೇಡ ಅಂತೇಳಿ ಒಣಗಿಸಿಡುವಂಥದ್ದು ನೋಡಿ. ಸಾಸಿವೆಯನ್ನು ಕೂಡ ಈಗ ಸೇರಿಸ್ತೇನೆ 100 ಗ್ರಾಮಿನಷ್ಟು. ನಮ್ಮ ಊರ ಶುದ್ಧವಾದಂಥ ಅರಸಿನ ಹುಡಿ ಉಂಟು, ಒಳ್ಳೆ ಬಣ್ಣ ಉಂಟು ನೋಡಿ. ಇದನ್ನು ಕೂಡ 1.5 ಚಮಚದಷ್ಟು ತಗೊಂಡಿದ್ದೇನೆ, ಅದನ್ನು ಸೇರಿಸಿಕೊಳ್ಳು. ಕೊನೆಯಲ್ಲಿ ಸೇರಿಸಿದರೂ ಸಾಕು ಅರಸಿನ ಹುಡಿಯಾದ ಕಾರಣ. ಮೊದಲಿಗೆ ಇದನ್ನೊಂದು ಹೀಗೆ ಹುಡಿ ಮಾಡಿಕೊಳ್ಳುವ. ಸ್ವಲ್ಪ ಉಪ್ಪು ನೀರನ್ನು ಕೊಟ್ಟುಕೊಂಡು ಕಡಿದುಕೊಳ್ತೇನೆ. ಕಡು ಉಪ್ಪು ನೀರು ಆಯಿತಾ, ಮಾಡಿಟ್ಟಂಥದ್ದು ಕುದಿಸಿ ತಣಿಸಿಟ್ಟಂತಹ ಕಡು ಉಪ್ಪು ನೀರು. ಈ ಕಡು ಉಪ್ಪು ನೀರನ್ನು ಮಾಡುವ ವಿಧಾನ ಉಂಟಲ್ಲ, ನಾನು ಅಂಬಟ್ಟೆ ಉಪ್ಪಿನಕಾಯಿ ಮಾಡುವ ಸಮಯದಲ್ಲಿ ಹೇಳಿದ್ದೇನೆ ಯಾವ ರೀತಿಯಾಗಿ ಮಾಡೋದು ಅಂತೇಳಿ. ಅಂದರೆ ಅದಕ್ಕೆ ಮಾಡಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗ್ತದೆ, ಅಂದರೆ ತುಂಬ ಉಪ್ಪು ಹಾಕಿ ಅದನ್ನು ನೀರನ್ನು ಸರಿಯಾಗಿ ಕುದಿಸಿ ಬತ್ತಿಸಿ ಎಲ್ಲ ಮಾಡಬೇಕು, ತುಂಬ ಹೊತ್ತು ಬತ್ತಬೇಕು. ಫ್ರೆಂಡ್ಸ್ ಇದೀಗ ಕಡಿದು ಸಾಧಾರಣ ನೈಸ್ ಆಯಿತು ಆಯಿತಾ. ಇನ್ನೇಗೆ ಇದನ್ನು ತೆಗೆದುಕೊಳ್ತೇನೆ, ತೆಗೆದು ಈ ನಮ್ಮ ಹೋಳುಗಳುಂಟಲ್ಲ ಇದಕ್ಕೆ ಹಾಕಿಕೊಳ್ಳುವಂಥದ್ದು. ಇನ್ನೇಗೆ ಇದನ್ನು ಚೆನ್ನಾಗಿ ಬೆರೆಸಿಕೊಂಡ್ರೆ ಆಯಿತು, ನಮ್ಮ ಉಪ್ಪಿನಕಾಯಿ ರೆಡಿ. ಬೇಕಾದ ರೀತಿಯಲ್ಲಿ ಹದ ಮಾಡಿಕೊಳ್ಬೋದು, ಮತ್ತೆ ನೀರೆಲ್ಲ ಸೇರಿಸಬೇಕು ಅಂತೇಳಿ ಆದರೆ ಇದೇ ಕಡು ಉಪ್ಪು ನೀರನ್ನು ಸೇರಿಸಿಕೊಂಡ್ರೆ ಆಯಿತು ನೋಡಿ. ಒಳ್ಳೆ ಉಪ್ಪಿನಕಾಯಿ ಇನ್ನೀಗ ಉಪ್ಪಿನಕಾಯಿ ಉಂಟಲ್ಲ ಇದನ್ನೊಂದು ಒಳ್ಳೆ ಕ್ಲೀನಾಗಿರುವಂತಹ ಭರಣಿಯಲ್ಲಿ ಹಾಕಿಡುವಂಥದ್ದು. ಒಳ್ಳೆ ಪರಿಮಳ ಉಂಟಾಯ್ತು ಉಪ್ಪಿನಕಾಯಿ. ಇನ್ನೇಗೆ ಇದನ್ನು ಮುಚ್ಚಿಟ್ಟು ಒಂದು ದಿವಸ ಹೀಗೆ ಇಟ್ಟುಕೊಳ್ಬೇಕು, ಮತ್ತು ಮರುದಿವಸದಿಂದ ಉಪಯೋಗಿಸಿಕೊಳ್ಬೋದು ಆಯಿತಾ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ಸಾಂಪ್ರದಾಯಿಕವಾಗಿರುವಂಥ ಉಪ್ಪಿನಕಾಯಿಯ ವಿಡಿಯೋ ನಿಮಗೆಲ್ಲರಿಗೂ ಖಂಡಿತವಾಗಿ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. 10 ಹಲವು ಬಗೆಯ ರೀತಿಯಲ್ಲಿ ಉಪ್ಪಿನಕಾಯಿಗಳನ್ನು ಮಾಡಲಿಕ್ಕೆ ಆಗ್ತಾ ಇತ್ತು, ಅದರಲ್ಲಿ ಒಂದು ರೀತಿಯ ಉಪ್ಪಿನಕಾಯಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಮಾಡಬೇಕು ಅಂತೇಳಿ ತೋರಿಸ್ತೇನೆ. ಅಂದರೆ ಹಳೆಯ ಕಾಲದಲ್ಲಿ ಅಜ್ಜಿಯಂದಿರೆಲ್ಲ ಈ ಸೌತೆ ಮಿಡಿಯೆಲ್ಲ ಹಳ್ಳಿಯಲ್ಲಿ ಲಾಸ್ಟಿಗೆ ಉಳಿದಿರುವಂಥದ್ದನ್ನೆಲ್ಲ ಹೀಗೆ ಮಾಡ್ತಾ ಇದ್ದಲ್ಲಂತೆ ಹಾಳಾಗೋದು ಬೇಡ ಅಂತ ಹೇಳುವಂಥ ಉದ್ದೇಶದಿಂದ. ಅಂದರೆ ನಿಮಗೆಲ್ಲರಿಗೂ ಇದನ್ನು ಟ್ರೈ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಗೊತ್ತಿಲ್ಲ, ಆದರೆ ನಮ್ಮ ಚಾನೆಲ್ನಲ್ಲಿ ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿ ವಿಡಿಯೋ ನಾನು ಇದುವರೆಗೆ ಪೋಸ್ಟ್ ಮಾಡಿದ್ದೇನೆ, ನೀವು ನೋಡಲಿಲ್ಲ ಅಂತೇಳಿ ನೋಡಿ, ಅದರಲ್ಲಿ ನಿಮಗೆ ಟ್ರೈ ಮಾಡಲಿಕ್ಕೆ ಆಗುವಂಥ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ. ಎಲ್ಲ ಸಿಂಪಲ್ ಆಗಿರುವಂಥ ಉಪ್ಪಿನಕಾಯಿ ಆಯಿತಾ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.